ಪರ್ಸೆಂಟ್ ಕಮಿಷನ್ ಆರೋಪದಲ್ಲಿ ಏನು ಮಾಜಿ ಸಚಿವರಾದಂತಹ ಕೆ ಈಶ್ವರಪ್ಪನವರು ಸಿಲುಕೊಂಡಿದ್ರು ಈ ಒಂದು ಸಂದರ್ಭದಲ್ಲಿ ಅವರನ್ನ ಸಚಿವ ಸ್ಥಾನದಿಂದ ತೆಗೆಯಲಾಗಿತ್ತು ಇವತ್ತಿನ ದಿನ ಏನು ಉಡುಪಿಯ ಪೊಲೀಸ್ನವರು ಈ ಬಿ ರಿಪೋರ್ಟ್ ಹಾಕುವ ಮೂಲಕ ಮಾಜಿ ಸಚಿವರ ಮೇಲೆ ಅಂತ ಬಂದಂತಹ ಆರೋಪಗಳಿಂದ ಮುಕ್ತ ಮಾಡಿದ್ದ ಮಾಡಿದ್ದಾರೆ ಈ ರೀತಿಯಲ್ಲಿ ಫಸ್ಟ್ ರಿಯಾಕ್ಷನ್ ಏನು ಅಂತ ಕೇಳೋಣ ಸರ್ ನಿಮ್ಮ ಮೇಲೆ ಬಂದಿರುವಂತಹ ಆರೋಪ ಮುಕ್ತವಾಗಿದೆ ಬಿ ರಿಪೋರ್ಟ್ ಹಾಕಿದ್ದಾರೆ ಪೊಲೀಸ್ನವರು ಫಸ್ಟ್ ರಿಯಾಕ್ಷನ್ ಎಸ್ ಯಾವತ್ತು ನನ್ನ ಮೇಲೆ ಈ ಕೇಸ್ ದಾಖಲೆ ಮಾಡಿದ್ರು ಮಾಡಿದ ದಿನನೇ ನಾನು ತುಂಬ ಸ್ಪಷ್ಟವಾಗಿ ಹೇಳಿದೆ ಈ ಒಂದು ಆರೋಪದಲ್ಲಿ ಹುರುಳಿಲ್ಲ ನಂದು ಒಂದೇ ಒಂದು ಪರ್ಸೆಂಟು ಇದರಲ್ಲಿ ನನ್ನ ಪಾತ್ರ ಇಲ್ಲ ಇದರಿಂದ ಮುಕ್ತವಾಗಿ ಬರ್ತೇನೆ ಅಂತ ಅವತ್ತೇ ನಾನು ಹೇಳಿದ್ದೆ ಪ್ರಾರಂಭದ ದಿನವೂ ಹೇಳಿದ್ದೆ ಮಧ್ಯೆ ಮಧ್ಯನೂ ನಾನು ಹೇಳ್ತಾ ಇದ್ದೆ ನಂಬರ್ ಒನ್ ನಂಬರ್ ಟು ನನಗೆ ಮನದೇವರು ನಮ್ಮ ಮನದೇವರು ಚೌಡೇಶ್ವರಿ ಚೌಡೇಶ್ವರಿ ಮೇಲೆ ನನಗೆ ಪೂರ್ಣ ನಂಬಿಕೆ ಇದೆ ನಾನೇನಾದರೂ ತಪ್ಪು ಮಾಡಿದರೆ ಆ ತಾಯಿ ಶಿಕ್ಷೆ ಕೊಡಲಿ ಇಲ್ಲ ಅಂದರೆ ಮುಕ್ತ ಮಾಡಲಿ ಅಂತ ಅವತ್ತೇ ಹೇಳಿದ್ದೆ ಚೌಡೇಶ್ವರಿ ತಾಯಿ ನನಗೆ ಇವತ್ತು ಮನದೇವರು ಇವತ್ತು ಮುಕ್ತವಾಗಿ ಅದರಿಂದ ರಿಲೀಫ್ ಕೊಟ್ಟಿದ್ದಾಳೆ ಮೊದಲನೇ ದಿನದಿಂದನೂ ನೀವು ಆರೋಪ ಮುಕ್ತನಾಗಿ ಬರ್ತೀನಿ ಹೊರಗೆ ಬರ್ತೀನಿ ಚೌಡೇಶ್ವರ ದೇವಿ ನನ್ನ ಜೊತೆಗಿದ್ದಾಳೆ ಅಂತ ಹೇಳ್ತಾನೆ ಬರ್ತೀವಿ ಆದರೆ ವಿಪಕ್ಷ ನಾಯಕರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ನಿಮ್ಮ ಮೇಲೆ ಆರೋಪ ಮಾಡ್ತಾನೆ ಬಂದರು ಈವನ್ ಸಂತೋಷ್ ಅವರ ಪತ್ನಿ ಕೂಡ ವಿಪಕ್ಷದವರು ಈಶ್ವರಪ್ಪ ತಪ್ಪು ಮಾಡಿಲ್ಲ ಅಂತ ಹೇಳಿ ಹೇಳಕ್ಕೆ ಸಾಧ್ಯ ಏನು ಇವತ್ತೂ ಕೂಡ ಈ ರಿಪೋರ್ಟ್ ಆದಮೇಲೆ ಅವ್ರು ಏನು ರಿಯಾಕ್ಷನ್ ಕೊಟ್ಟಿಯಾರೋ ನನಗೆ ಗೊತ್ತಿಲ್ಲ ನನಗೆ ನಂಬಿಕೆ ನನ್ನ ಹಿರಿಯರು ನನಗೆ ಸ್ವಾಮಿ ನನ್ನ ಸ್ವ ಎಲ್ಲ ಇಡೀ ಕರ್ನಾಟಕ ರಾಜ್ಯ ಸ್ವಾಮಿಗಳು ಬಂದು ಆಶೀರ್ವಾದ ಮಾಡಿದ್ರು ಹಿರಿಯರು ಕೊಟ್ಟಂಥ ಸಂಸ್ಕಾರ ನಮ್ಮೆಲ್ಲ ಕಾರ್ಯಕರ್ತರ ಒಂದು ಅಭಿಮಾನ ಇದೆಲ್ಲದರ ಲೆಕ್ಕದಲ್ಲಿ ನಾನು ಮುಕ್ತವಾಗಿ ಹೊರಗೆ ಬಂದೇ ಬರ್ತೀನಿ ಅಂತ ನಂಬಿಕೆ ನನಗಿತ್ತು ಹೊರಗೆ ಬಂದಿದ್ದೇನೆ ವಿಪಕ್ಷದವ್ರು ಏನು ಹೇಳ್ತಿದ್ದಾರೆ ಸಂತೋಷ್ ಪತ್ನಿ ಹೇರು ಹೇಳ್ತಾರೆ ಇದು ನನಗೆ ಸಂಬಂಧ ಇಲ್ಲ ನನಗೆ ನಾನು ಮುಕ್ತವಾಗಿ ಬಂದಿದ್ದೇನೆ ಇಲ್ಲಿ ತನಕನೂ ಕೂಡ ನನ್ನ ಪಕ್ಷದ ನಮ್ಮ ಸಂಘಟನೆಯ ಹಿರಿಯರುಗಳಿಗೆ ಕಾರ್ಯಕರ್ತರಿಗೆ ಒಂದು ರೀತಿಯ ಸ್ವಲ್ಪ ಮುಜುಗರ ನಾನು ಮಾಡ್ನಲ್ಲ ಅನ್ನೋದು ನೋವು ನನಗಿತ್ತು ನೆನ್ನೆ ತ ಇವತ್ತಿನ ತನಕ ಕೂಡ ಮುಕ್ತವಾಗಿ ಇವತ್ತು ಹೊರಗೆ ಬಂದಿರೋದ್ರಿಂದ ಆ ಮುಜುಗುದರಿಂದ ಎಲ್ಲರೂ ಹೊರಗೆ ಬಂದಿದ್ದಾರೆ ಅಂತ ಸಂತೋಷ ನಾನು ಸಂತೋಷ್ ಅವ್ರ ಪಾ ಸಂತೋಷ್ ಪಾಟೀಲ್ ಅವರ ಪತ್ನಿ ರಾಜ್ಯಪಾಲರಿಗೂ ಕೂಡ ಒಂದು ದೂರು ಕೊಟ್ಟಿದ್ದರು ಇದರಿಂದ ಏನಾರ ಒಂದು ಒಂದು ತನಿಖೆಯಲ್ಲಿ ಹಾದಿ ಇದಾಗತ್ತೆ ಅಂತಬಿಟ್ಟು ಸೊ ಆ ಸಂಬಂಧ ಏನು ನಾನು ಹೇಳ್ತೀನಿ ಅವರು ರಾಜ್ಯಪಾಲರಿಗೂ ಕೊಡಲಿ ಕೋರ್ಟ್ಗೆ ಹೋಗಲಿ ಸುಪ್ರೀಂ ಕೋರ್ಟ್ ಕೋರ್ಟ್ಗೆ ಹೋಗಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೇನಿದೆ ಅದೆಲ್ಲರೂ ಪರೂ ಬರಲಿ ಎಲ್ಲರದಲ್ಲೂ ನಾನು ಗೆದ್ದು ಬರ್ತೀನಿ ರಾಜ್ಯಪಾಲರಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಎಲ್ಲೋದ್ರೂ ಕೂಡ ಎಲ್ಲದರಲ್ಲೂ ಗೆದ್ದು ಬರ್ತೀನಿ ಏನಾದ್ರು ಒಂದು ಸ್ವಲ್ಪ ತಪ್ಪು ಮಾಡಿದರೆ ತಾನೇ ನನಗೆ ಅದ್ರ ಬಗ್ಗೆ ಅನುಮಾನ ಏನೂ ತಪ್ಪು ಮಾಡದೇ ಇಲ್ಲ ಅಂದಂಥ ವ್ಯಕ್ತಿಗೆ ಪೂರ್ಣ ವಿಶ್ವಾಸ ನನಗಿದೆ ನಮ್ಮ ನಾಯಕರು ಏನಂತ ಹೇಳಿದ್ರು ರಾಷ್ಟ್ರೀಯ ನಾಯಕರಿಂದ ಹೇಳಿದ್ರು ರಾಜ್ಯ ನಾಯಕರು ಯಾರು ನಿಮಗೆ ಕರೆ ಮಾಡಿ ನಿಮಗೆ ಶುಭಾಶಯ ಕೋರಿದ್ದಾರೆ ತಾನೇ ನನ್ನ ಮಾರ್ಗದರ್ಶಕರು ಮಾಜಿ ಮುಖ್ಯಮಂತ್ರಿಗಳಾದ ಮನೆ ಬಿ ಎಸ್ ಯಡಿಯೂರಪ್ಪನವರು ಈಗ ತಾನೇ ಫೋನ್ ಮಾಡಿದರು ನಿಮ್ಮ ಟಿ ವಿನವರು ಕಾಟದ ಮಧ್ಯೇನೇ ಫೋನ್ ತೊಗೊಂಡೆ ಸ್ವಲ್ಪ ನಿಲ್ಲಿಸ್ರಪ್ಪ ಅಂತ ಅವರು ಸ್ಪಷ್ಟವಾಗಿ ಹೇಳಿದರು ಈಶ್ವರಪ್ಪ ನೀನು ಖಂಡಿತ ಹೊರಗೆ ಬಂದಿದ್ದಕ್ಕೆ ತುಂಬ ಸಂತೋಷ ಹೊರಗೆ ಬಂದೇ ಬರ್ತೀಯ ಈ ಆರೋಪದಿಂದ ಅಂತ ನಮಗೆ ನಮಗೆ ಫೋನ್ ಮಾಡಿದರು ನಿಮ್ಮ ಟಿ ವಿನವರು ಕಾಟದ ಮಧ್ಯೇನೇ ಫೋನ್ ತೊಗೊಂಡೆ ಸ್ವಲ್ಪ ನಿಲ್ಲಿಸ್ರಪ್ಪ ಅಂತ ಅವ್ರು ಸ್ಪಷ್ಟವಾಗಿ ಹೇಳಿದರು ಈಶ್ವರಪ್ಪ ನೀನು ಖಂಡಿತ ಹೊರಗೆ ಬಂದಿದ್ದಕ್ಕೆ ತುಂಬ ಸಂತೋಷ ಹೊರಗೆ ಬಂದೇ ಬರ್ತೀಯ ಈ ಆರೋಪದಿಂದ ಅಂತ ನಮಗೆ ನಂಬಿಕೆ ಇತ್ತು ಮುಂಚೆಯಿಂದ ನಾನು ಹೇಳ್ಕೊಂಬಂದಿದ್ದೀನಿ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲೂ ಅಂತ ಯಡಿಯೂರಪ್ಪನವ್ರು ಈಗಾಗಲೇ ಹೇಳಿದ್ದಾರೆ ರಾಜ್ಯ ಪ್ರಕೋಷ್ಠದ ಪ್ರಮುಖರು ಶ್ರೀಯುತ ಭಾನುಪ್ರಕಾಶ್ ಅವರು ಕೂಡ ಫೋನ್ ಮಾಡಿದರು ಅವ್ರಿಗೂ ಕೂಡ ಹೇಳಿದರು ಒಳ್ಳೆಯದಾಗುತ್ತೆ ಏನು ತಲೆ ಕೆಡಿಸ್ಕೊಬೇಡಿ ಅಂತ ಇನ್ನು ಅನೇಕ ಮಿಸ್ ಕಾಲ್ ಇದೆ ನಿಮ್ಮ ಟಿ ವಿನವ್ರಿಗ ಉತ್ತರ ಕೊಡೋದ್ರಲ್ಲ ಇನ್ನೂ ಕಾಲ್ ಮುಟ್ಟಕ್ಕೆ ಹೋಗಿಲ್ಲ ಯಾರಾದ್ರು ಬಂದಿದೆ ಏನು ಅಂತ ಮಾದಾರ ಚೆನ್ನಯ್ಯ ಸ್ವಾಮಿಗಳು ಈಗ ತಾನೇ ಫೋನ್ ಮಾಡಿದರು ಬಸವಕೇಂದ್ರ ಸ್ವಾಮಿಗಳು ಈಗ ತಾನೇ ಫೋನ್ ಮಾಡಿದರು ಈ ರೀತಿ ಎಲ್ಲ ಸಾಧು ಸಂತೃತಿ ಹೊನ್ನಾಳಿ ಸ್ವಾಮಿಗಳು ಫೋನ್ ಮಾಡಿದರು ಎಲ್ಲ ಸ್ವಾಮಿಗಳು ನನಗೆ ಅವತ್ತಿನಿಂದ ಇವತ್ತಿನ ತಂದ್ಕೊಂಡು ನಮ್ಮ ಮನೆಗೆ ಬಂದು ಅವ್ರ ಆಶೀರ್ವಾದ ಮಾಡಿ 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 ಹೋಗ್ತಿದ್ದಾರೆ ಅವರ ಆಶೀರ್ವಾದವೂ ಕೂಡ ನನಗೆ ಸ್ವಲ್ಪ ನೆಮ್ಮದಿಯನ್ನು ಕೊಟ್ಟಿದೆ ಇದು ಮಾಜಿ ಸಚಿವರಾದಂಥ ಕೆ ಸಿ ಈಶ್ವರಪ್ಪನವರ ಮಾತು ನನಗೆ ಸಂತಸವಾಗಿದೆ ಈ ಬಿ ರಿಪೋರ್ಟ್ನಿಂದ ನನಗೆ ಭಾಳ ಖುಷಿಯಾಗಿದೆ ಅನ್ನುವಂಥ ಮಾತನ್ನು ಆಡ್ತಿದ್ದಾರೆ ಇದೇ ಗೋಮನ್ ಕೃಷ್ಣ ಪವರ್ ಟಿ ವಿ ಶಿವಮೊಗ್ಗ